ಬ್ರಹ್ಮಗಂಟು ನರಸಿಂಹ ಇಲ್ಲಿ ಕಾಣಿಸ್ತಾ ಇಲ್ಲ, ಹೇಳಿದ್ನಲ್ಲ ಹೊರಗೆ ಹೋಗಿದ್ದಾರೆ ಅಂತ. ಕೆಲವು ವಿಷಯದಲ್ಲಿ ನಾನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಅರ್ಥ ಆಗ್ತಿದೆ. ನಿಮ್ಗೆಲ್ರಿಗೂ ಅಸಮಾಧಾನ ಉಂಟು ಮಾಡಿ ಅವಳು ಆಟ ಆಡೋದು ಬೇಕಾ ಸುಮತಿ? ಗೀತಂಗೆ ಆಟ ಆಡು ಅಂತ ಒಪ್ಪಿಗೆ ಕೊಟ್ಟು ನಾನು ತಪ್ಪು ಮಾಡಿಬಿಟ್ನೇನೋ ಅಂತ ನಾನಿವತ್ತು ನರಸಿಂಹಂಗೆ ಹೇಳ್ಬಿಡ್ತೀನಿ, ಅವಳು ಕಬಡ್ಡಿ ಆಡೋದು ಬೇಡ ಅಂತ. ಗೀತಾ, ಒಂದು ಮ್ಯಾಚ್ ಆಡ್ತೀಯಾ? ಏನೋ ನಮ್ ಜೊತೆ ಮ್ಯಾಚಾ? ಹುಡುಗರಾದ್ರೇನೋ ಹುಡುಗಿಯರಾದ್ರೇನೋ ಆಟ ಎಲ್ಲ ಒಂದೇ. ಏನಪ್ಪ ನಮ್ ಜೊತೆನೆ ಚಾಲೆಂಜ್ ಮಾಡ್ಬಿಡಿ ನೀವು. ಚಾಲೆಂಜ್ ಮಾಡ್ತಿದ್ದೀನಿ. ಆಯ್ತು ದೊಡ್ಡಪ್ಪ, ನೋಡೇ ಬಿಡೋಣ. ಗೀತಾ, ಕಬಡ್ಡಿ ಇವತ್ತು ನಿನ್ನ ಕೇಳೋದು ಗ್ಯಾರಂಟಿ. ಕಬಡ್ಡಿ ನಿನ್ ಮಕ ಮೂತಿ ಸ್ಕ್ರ್ಯಾಪ್ ಆಗುತ್ತೆ. ಕಬಡ್ಡಿ ಕೈ ಕಾಲ್ ಮುರಿತೀನಿ. ಕಬಡ್ಡಿ ಅಬ್ಬಬ್ಬ ಅಂದ್ರು ಒಂದ್ ತಿಂಗಳು ಬೆಡ್ ರೆಸ್ಟ್. ಗೀತಾ, ನೀ ರೈಡ್ ಮಾಡು. ಕಬಡ್ಡಿ 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 ಕಬಡ್ಡಿ. ಅಯ್ಯೋ, ವಿಷಯ ಗೊತ್ತಿಲ್ವಾ ನಿನಗೆ? ನಮ್ಮ ಯಜಮಾನ್ರು ಕಬಡ್ಡಿ ಮ್ಯಾಚ್ ಆಡಿಸ್ತಾ ಇದಾರಂತೆ. ಅವ್ರು ಆಡಿಸ್ತಾ ಇರೋದು ಲೇಡೀಸ್ ಮ್ಯಾಚ್. ಅದಕ್ಕೆ ಕ್ಯಾಪ್ಟನು ನಿನ್ ಸೊಸೆ. ಹೌದು, ನಿನ್ಗೆ ಏನು ಗೊತ್ತಾಗಲ್ಲ, ಆದ್ರೂ ಕಬಡ್ಡಿ ಆಡ್ತೀಯಾ, ದೊಡ್ಡಪ್ಪಂಗೆ ಹೇಳ್ತೀಯಾ, ನಮ್ಮ ಮೇಲೇನೆ ಮ್ಯಾಚ್ ಹಾಕಿಸ್ತೀಯಾ, ಅದರಲ್ಲೂ ಗೆಲ್ತೀಯಾ, 500 ರೂಪಾಯಿ ಇಸ್ಕೋತೀಯಾ, ಅದರಲ್ಲೂ ನನಗೇ ಬೀರ್ ತಂದು ಕೊಡ್ತೀಯಾ. ದೇವ್ರೆ, ಯಾಕೆ ನನ್ನನ್ನು ಯಾವಾಗಲೂ ಈ ರೀತಿ ಇಕ್ಕಟ್ಟು ಪರಿಸ್ಥಿತಿಯಲ್ಲಿ ಸಿಕ್ಕಾಕಿಸ್ತೀಯ? ಅಲ್ಲ, ನಾನು ಏನು ಆಟ ಕಲ್ತಿದ್ದೀನಿ ಅಂತ ಅವ್ರ ಎದುರುಗಡೆ ನಿಂತ್ಕೊಂಡು ಪಂದ್ಯ ಆಡಬೇಕು? ಇಷ್ಟು ದಿನ ಪಂದ್ಯ ನೋಡಿದ್ದೀನಿ ಅಷ್ಟೇ, ಖುದ್ದಾಗಿ ನಿಂತ್ಕೊಂಡು ಒಂದು ಪಂದ್ಯನೂ ಆಡಿಲ್ಲ. ಅಂಥದ್ರಲ್ಲಿ ಆ ಚಾಂಪಿಯನ್ಗಳ ಜೊತೆ ನಾನು ಪಂದ್ಯ ಆಡಬೇಕಾ? ಇದೆಲ್ಲ ನಡೆಯುತ್ತಾ? ನೆನೆಸ್ಕೊಂಡ್ರೇ ಮೈಯೆಲ್ಲ ನಡುಗ್ತಿದೆ, ಎದೆ ಬಡಿತ ಜಾಸ್ತಿ ಆಗ್ತಿದೆ. ಏನು ಮಾಡೋದು ಇವಾಗ? ದೇವ್ರೆ, ನೀನೇ ನನಗೆ ಸಹಾಯ ಮಾಡಬೇಕು. ನಾನು ಈ ಆಟದಲ್ಲಿ ಏನಾದರೂ ಸೋತ್ರೆ ನನ್ನ ಮರ್ಯಾದೆ ಜೊತೆಗೆ ಮಾವನ ಮರ್ಯಾದೆ, ನಮ್ಮ ಮನೆತನದ ಮರ್ಯಾದೆ ಎಲ್ಲ ಮಣ್ಪಾಲಾಗುತ್ತೆ. ಹಂಗಾಗೋದು ಬೇಡ. ನಾನೇ ಮಾವನ ಹತ್ರ ಹೋಗ್ಬಿಟ್ಟು ಪಂದ್ಯ ಆಡೋದಿಲ್ಲ ಅಂತ ಹೇಳ್ಬಿಡ್ಲ? ಇಲ್ಲ ಇಲ್ಲ, ನನಗೆ ಮಾವನ ಎದುರುಗಡೆ ನಿಂತ್ಕೊಂಡು ಇದನ್ನೆಲ್ಲ ಹೇಳೋದಕ್ಕೆ ಧೈರ್ಯ ಇಲ್ಲ. ಒಂದು ವಾರ ಅಮ್ಮನ ಮನೆಗೆ ಹೊಟ್ಟೋಗ್ಲಾ? ಬೇಡ ಬೇಡ, ಜನ ಆಮೇಲೆ ಕಬಡ್ಡಿಗೆ ಎದ್ರುಕೊಂಡು ಓಡೋದ್ಲು ಅಂತ ಆಡ್ಕೋತಾರೆ. ಏನ್ ಮಾಡೋದು ಇವಾಗ? ವೆಂಕಟರಮಣ, ನೀನೇನಾದ್ರೂ ಒಂದು ದಾರಿ ತೋರಿಸ್ಬೇಕು. ಇಷ್ಟು ದಿನ ಬರೀ ಓಡ್ಕೊಂಡು ಕಸರತ್ ಮಾಡ್ಕೊಂಡು ಇದ್ದೋಳು, ಒಂದೇ ಸಮನೆ ಪಂದ್ಯ ಆಡು ಅಂದ್ರೆ ಹೇಗ್ ಆಡ್ಲಿ? ನಾನ್ ಗೆಲ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಪಂದ್ಯದಲ್ಲಿ ಸೋಲ್ದೇ ಇರೋ ತರ ನೀನೇ ಆಶೀರ್ವಾದ ಮಾಡ್ಬೇಕು. ಮಂಗ್ಲಾ, ಅವಸರದಲ್ಲಿ ಬಾವಿಲ್ ಬೀಳೋರ್ ತರ ಅತ್ತೆ ಅತ್ತೆ ಅಂತ ಗಾಬರಿಯಿಂದ ಓಡ್ ಬರ್ತಿದ್ಯಾ? ವಿಷಯ ಗೊತ್ತಿಲ್ಲ ನಿಮ್ಗೆ? ಅಲ್ಲ ಕಣೆ, ಬೀದ್ ಬೀದಿ ಸುತ್ಕೊಂಡು ಓಡಾಡ್ತಿರೋಳು ನೀನು, ಹಗಲು ರಾತ್ರಿ ಮನೆ ಚಾಕರಿ ಮಾಡ್ಕೊಂಡು ಬಿದ್ದಿರೋಳು ನಾನು, ನನಗೆ ಹೆಂಗೆ ಗೊತ್ತಾಗ್ಬೇಕು ವಿಷಯ ಅದೇನು ಅಂತ ಹೇಳು. ಸರಿ ಬಿಡಿ ಅತ್ತೆ, ಚಾಕರಿ ಮಾಡೋರು ನೀವೇ, ನಾನು ಬೀದ್ ಬೀದಿ ಸುತ್ತೋಳು. ಮೊದ್ಲು ನಾನು ಹೇಳೋ ವಿಷಯ ಏನು ಅಂತ ಕೇಳಿ, ಆಮೇಲೆ ಅಂದಾಡ್ಕೊಳ್ಳಿ. ಅಲ್ವೇ, ಅವ್ರೇ ಅವ್ರ ಮನೆ ಸುದ್ದಿ ತಾನೇ ತಂದಿರ್ತೀಯ ನೀನು, ಮೂರೊತ್ತು ನಿಂಗೆ ಅದೇ ತಾನೇ ಕೆಲ್ಸ, ಅದ್ ಏನಂತ ಹೇಳೆ. ಅವ್ರವ್ರ ಮನೆ ಸುದ್ದಿ ಆಗಿದ್ದಿದ್ರೆ ಮನ್ಸಲ್ಲಿ ಮಂಡಿಯ ತಿಂತ ಇದ್ದೆ, ನಿಮ್ ತನಕ ಬರ್ತಿರ್ಲಿಲ್ಲ. ಇದು ನಮ್ ಗೀತನ್ ವಿಷಯ. ಗೀತನ್ ವಿಷಯನ? ಯಾಕೆ, ಏನಾಯ್ತು ಅವಳಿಗೆ? ಇಷ್ಟೊಂದೆಲ್ಲ ಗಾಬರಿ ಪಡ್ಬೇಡಿ ಅತ್ತೆ, ಇದು ಒಳ್ಳೆ ಸುದ್ದಿ. ಒಳ್ಳೆ ಸುದ್ದಿನ? ಅಯ್ಯೋ, ನಮ್ ಗೀತ ಏನಾದ್ರೂ ತೊಟ್ಲು ಕಟ್ತಾ ಇದ್ದಾಳಾ?
ನಿನ್ನ ನೀನೇನೇ ಅನ್ಕೊಂಡಿದ್ಯಾ? ನಿಂಗೇನು ಹೇಳೋರು ಕೇಳೋರು ಯಾರೂ ಇಲ್ವಾ? ಮನೆ ಕೆಲಸ ಕಬಡ್ಡಿ ಆಟ ಎಲ್ಲ ಒಂದ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಖುಷಿ ಇವಾಗೇನೋ ಪಡ್ಬೋದಮ್ಮ, ಆದ್ರೆ ಅಲ್ಲಿ ಆಟ ಆಡ್ಬೇಕಾದ್ರೆ ತಾನೇ ಗೊತ್ತಾಗೋದು ನಾವು ಮಣ್ಣು ಮುಗ್ತಾ ಇದ್ದೀವಿ ಅಂತ. ಯಾಕೆ ಮಣ್ಣು ಮುಗ್ಬೇಕು ನೀನು? ಅಂತದ್ದೇನೆ ನಿಂಗೆ? ನಿನಗ್ ಭಯನಾ? ನಮ್ಗು ನಮಂಗೆ ಇಷ್ಟೊಂದು ಹೆದರ್ಕೇನಾ? ನಾನ್ ಯಾವತ್ತು ನೋಡಿಲ್ಲಪ್ಪ. ನೀತಾ, ಹಾಗೆಲ್ಲ ಹೆದರ್ಕೋಬಾರ್ದು ಕಣೆ, ಅದರಿಂದಾನೇ ನಾವು ಅರ್ಥ ಸೋತೋಗ್ತೀವಿ. ಹೌದು ಕಣೆ, ಗೆದ್ದೆ ಗೆಲ್ತೀವಿ ಅಂತ ಮುಂದೆ ಹೋಗ್ತಾ ಇರ್ಬೇಕು, ಆಗ್ಲೇ ಗೆಲ್ಲಕ್ ಸಾಧ್ಯ ಆಗೋದು. ಅದ್ಗೆ ಅವ್ರ ಟೀಮ್ ತುಂಬಾ ಸ್ಟ್ರಾಂಗ್ ಅಂತೆ, ಟೀಮ್ ಕ್ಯಾಪ್ಟನ್ ಸುಪ್ರಿಯಾ ಅಂತ, ತುಂಬಾ ಚೆನ್ನಾಗಿ ಆಟ ಆಡ್ತಾಳಂತೆ, ಗಂಡು ಹುಡುಗರನ್ನೆಲ್ಲ ಸೋಲ್ಸಿದಾಳೆ. ನೆನ್ನೆ ಮೊನ್ನೆ ಆಡಕ್ ಕಲ್ತಿರೋಳು. ಅದು ಅಲ್ದೆ ಈ ದೇಹ ಇಟ್ಕೊಂಡು ನಾನು ಆಡ್ದಂಗೆ ಇದೆ ಬಿಡಿ. ನೀನ್ ಯಾಕೆ ಹಾಗ ಅನ್ಕೋತೀಯಾ? ಲೇ ಗುಂಡಮ್ಮ, ನಿನ್ನೊಂದು ಹುಡುಗ ಮಹಾನ್ ಕಷ್ಟ ಏನೇ ಇದು? ಐದ್ ಅಳಿದ ಕೆಲಸ ಒಬ್ಳೆ ಮಾಡ್ತೀಯಾ? ಐದ್ ಜನ ಆಟಗಾರನ್ನ ಹಿಂಗೆ ತಳ್ಬಿಡ್ಬೋದಪ್ಪ ಮೂಲೆಗೆ. ಅದ್ಗೆ ಕೆಲ್ಸ ಮಾಡೋದೇ ಬೇರೆ, ಆಟ ಆಡೋದೇ ಬೇರೆ. ಕೆಲ್ಸ ಹೆಂಗೋ ಕಷ್ಟ ಬಿದ್ದು ಮಾಡ್ಬಿಡ್ಬೋದು, ಆದ್ರೆ ಆಟ ಆಡೋದಕ್ಕೆ ಬುದ್ಧಿಶಕ್ತಿ ಇರ್ಬೇಕು, ಪಟ್ಗಳು ಗೊತ್ತಿರ್ಬೇಕು. ನನ್ಗದೆಲ್ಲ ಎಲ್ ಗೊತ್ತು? ನಿನಗ್ ಬುದ್ಧಿ ಇಲ್ವೇನೆ? ನಿನ್ನಂತ ಬುದ್ಧಿವಂತ ಹುಡುಗಿನ ನಾನ್ ನೋಡೇ ಇಲ್ಲ. ನಿನ್ ಮಗಳು ನಿನಗೆ ಹೆಚ್ಚು, ಅದಕ್ಕೆ ಹಾಗೆ ಹೇಳ್ತಿದ್ಯಾ? ಲೇ ಗುಂಡಮ್ಮ, ಈ ಕಡೆ ಕೊಂಕುಳಗೊಬ್ಬಳನ್ನ ಆ ಕಡೆ ಕೊಂಕುಳಗೊಬ್ಬಳನ್ನ ಎತ್ಕೊಂಡು ಬಂದ್ಬಿಡ ಸೀದಾ. ನಿನ್ನ ನೋಡಿ ಅವ್ರು ಹೆದರ್ಕೋಬೇಕು, ನೀನೇ ಹೆದರ್ಕೋತಾ ಇದೆಯಲ್ಲ. ಅವೆಲ್ಲ ಆಟದಲ್ಲಿ ನಡೆಯಲ್ಲ ಅತ್ಗೆ. ಅದೇ ಕಣೆ ನಡೆಯೋದು, ಯಾವ ಥರ ಆದ್ರೂ ಆಗ್ಲಿ ಎದುರುಗಡೆ ಅವ್ರನ್ನ ಹೆದರ್ಸಿ ಇಟ್ಕೋಬೇಕು, ಅದೇ ಒಳ್ಳೇದಲ್ವಾ? ಈ ಆಟದಲ್ಲಿ ನಾನು ಖಂಡಿತ ಸೋಲ್ತೀನಿ ಅಂತ ನನಗೆ ಗೊತ್ತಾಗೋಗಿದೆ. ಅಕ್ಕ, ಈಗ ಏನ್ ಮಾಡೋದಕ್ಕ? ಏ ಮೂರತ್ತು ಏನ್ ಮಾಡ್ಲಿ ಏನ್ ಮಾಡ್ಲಿ ಅಂತ ನನ್ ಸೆರೆ ಇಟ್ಕೊಂಡು ನೋಡ್ಕೊಂಡ್ರೆ ಹೇಗೆ? ಆಗಲ್ಲ ಅಕ್ಕ, ಈ ಡುಮ್ಮಿಗೆ ನಿಂಗೆ ಆಟ ಆಡಕ್ಕೆ ಇಷ್ಟನೇನೆ ಅಂತ ಕೇಳಿದ್ರು. ನಾನೇನಮ್ಮ ಮಾಡ್ಲಿ, ದೊಡ್ಡ ಮಾವನವ್ರು ಹೇಳಿದ್ದು ಅಂತ ಕೈ ತೊಳ್ಕೊಳ್ತಾಳೆ. ಈ ಬಾಬನವ್ರಿಗೆ ಹೋಗಿ ಕೇಳಿದ್ರೆ ನಾನೇನು ಮಾಡ್ಲಿ, ನಿಮ್ಮ ಯಜಮಾನ್ರು ಹೇಳ್ದಾಗ ನಾನು ಮಾಡ್ತಿದ್ದೀನಿ ಅಂತ ಅವರು ಕೈ ತೊಳ್ಕೊಂಡ್ರು. ಇನ್ನು ನಮ್ಮ ಯಜಮಾನ್ರು ಎದುರಿಗೆ ಸಿಗೋದೇ ಕಷ್ಟ ಪುಣ್ಯಾತ್ಮ. ಇನ್ನು ಫೋನಲ್ಲಿ ಸಿಗ್ತಾರಾ ಅಕ್ಕ? ಫೋನ್ ಮಾತಲ್ಲಿ ಸಿಗ್ತಾನೆ? ಬೆವ್ರಿಳ್ಸು ಮಾತಾಡು ಅಕ್ಕ. ಅವ್ರ ಮಾತಿಗೆ ಎದುರು ಮಾತಾಡೋಕ್ಕೆ ನನ್ನ ಕೈಲಂತೂ ಖಂಡಿತ ಆಗಲ್ಲ ಅಕ್ಕ. ಮಣ್ಣು ತಿನ್ನು ಅಕ್ಕ. ನೀವೇ ಭಾವನಿಗೆ ಒಂದು ಮಾತು ಹೇಳಿ. ಹೇಳ್ರಿ. ನರಸಿಂಹ ಅಂತೂ ಮೂರೊತ್ತು ಕಬಡ್ಡಿ 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 ಅಂತ ಇದ್ಬಿಟ್ಟ. ಒಂದಿನನಾದ್ರೂ ಮಕ್ಕಳ ಮನಸ್ಸಲ್ಲಿ ಏನಿದೆ ಅಂತ ಕೇಳಿದಾರ? ಈಗ ಗೀತನು ಕಬಡ್ಡಿ ಆಡೋದಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಇವತ್ತು ಆಟ ಆಡೋಳ್ಗೆ ನಾಳೆ ಮಕ್ಕಳು ಮರಿಯಾಗೋದು ಕಷ್ಟ ಆಗ್ಬಿಟ್ರೆ. ಯಾಕೆ ಆಗ್ತಾ ಇಲ್ವ ನಿನ್ ಕೈಲಿ? ನನ್ ಕೈಲ ಸ್ಪೀಡ್ ಆಗಿ ಓಡಕ್ ಆಗಲ್ಲ. ಓಡಕ್ಕೆ ಆಗಲ್ಲ ನಿನ್ಗೆ? ಇನ್ ಮ್ಯಾಚ್ ಆಡ್ತೀಯಾ? ಸೋತು ಸಂಪಿಗೆ ದಿಬ್ಬದ್ ಮರ್ಯಾದೆ ತೆಗಿಯೋ ಬದಲು ದೊಡ್ಡಪ್ಪಂಗೆ ಹೇಳು ಮ್ಯಾಚ್ ಆಡಲ್ಲ ಅಂತ. ನೋಡು ಗಂಗ, ಇನ್ ಮುಂದನು ನೀ ಹಿಂಗ ಆಡಿದ್ರ ಆಗ ನೀ ಬ್ಯಾರೆ ನಂದಿನಿ ನೋಡ್ಬೇಕಾಗ್ತದ. ಅದ್ಕೆಗೆ ಯಾವತ್ತಾದ್ರೂ ಮುದ್ದು ಕೊಟ್ಟಿದ್ದಾರ ಬಡು? ಬುದ್ಧಿ ಕಲಿಸದೇ ಇದ್ರೆ ನನ್ನ ಸೊಸೆ ಸಂಸಾರ ನೆಟ್ಕಾಗೋದಿಲ್ಲ.
ರಾಯ್ರೆ ಪೆನ್ನು ಪೇಪರ್ ಕೊಡಿ ಸರ್. ಕುಂತ್ಕೊಳ್ಳಿ ಮೇಡಮ್. ಏನ್ ಮೇಡಮ್ ನಮ್ಮನೆಯವ್ರಿಗೂ ಬಂದಿದ್ದ? ನಿಮ್ಮಿಂದ ಸ್ವಲ್ಪ ಮಾಹಿತಿ ಬೇಕಾಗಿತ್ತು. ಯಾವ ವಿಷಯದ ಬಗ್ಗೆ ಮೇಡಮ್? ನಿಮ್ ಕಾರಲ್ಲಿ ಒಬ್ರು ವ್ಯಕ್ತಿ ಕೊಲೆ ಆದ್ರಲ್ಲ, ಅದ್ರ ಬಗ್ಗೆ. ಕೊಲೆನಾ? ಅದು ಆಕ್ಸಿಡೆಂಟ್ ಅಲ್ವಾ ಮೇಡಮ್? ಅದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಮಾಡಿ ಆಕ್ಸಿಡೆಂಟ್ ಅಂತ ಕ್ರಿಯೇಟ್ ಮಾಡಿದ್ದಾರೆ. ಏನ್ ಹೇಳ್ತಿದ್ರ ಮೇಡಮ್ ನೀವು? ಹೌದು, ಆ ಕೊಲೆನ ಬೇರೆ ಯಾರೋ ಮಾಡಿರೋದಲ್ಲ, ನೀವೇ ಮಾಡಿರೋದು. ಪುರಾಣ ಕೇಳುವಷ್ಟು ತಾಳ್ಮೆ ಸಮಯ ನನ್ನಲ್ಲಿ ಇಲ್ಲ. ನಡೀರಿ ಆಚೆ, ನಡೀರಿ ಮಾ ಕೈ ನೋಡ್ತೀರಾ, ನಡೀರಿ ಆಚೆ.